ಅಹೋರಾತ್ರ ನಮಸ್ತೆ ನಾನು ಶಿವಕುಮಾರ್ ಅಂತ ಅಲ್ಲೋ ಆಹಾರು ಹತ್ರ ನೀವು ಮನುಷ್ಯನ್ರಿ ಅವ್ರ ಹತ್ರ ನೀವು ಮನುಷ್ಯರು ಅಲ್ವೋ ಅಂತ ನನಗೆ ತುಂಬ ಜಿಜ್ಞಾಸೆ ಆಗ್ಬಿಟ್ಟಿದೆ ಯಾಕೆ ನನ್ನ ಫೋನ್ ನಿಮ್ಗೆ ಎತ್ತಲಿಲ್ಲ ನಾನು ನಿಮಗೆ ಫೋನ್ ಮಾಡಿದ್ರೆ ನೀವು ಎತ್ತಲಿಲ್ಲ ಆದರೆ ನಾನು ನಿಮ್ಮನ್ನು ತುಂಬ ಒಂದು 2 ವರ್ಷದಿಂದ ನಾನು ನಿಮ್ಮನ್ನ ಫೇಸ್ಬುಕ್ಕಲ್ಲಿ ನಾನು ನೋಡ್ತಾ ಇದ್ದೀನಿ ಅಲ್ಲ ನೀವು ಮನುಷ್ಯರು ಅಲ್ವೋ ನೀವೇನು ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ ತುಂಬ ಅದೇನೋ ಭಗವಂತನ ನಾವು ಯಾಕೆ ನೋಡೋಕ್ಕಾಗಲ್ವೋ ಹಾಗೆ ನೀವು ಸಮೇತ ನಿಮ್ಮನ್ನು ಆಳವಾಗಿ ನಾವು ತಿಳ್ಕೊಳ್ಳೋಕೆ ಸಾಧ್ಯನೇ ಆಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಎಲ್ಲರಿಗೂ ಉಪದೇಶ ಮಾಡ್ತೀರಿ ಹೆಣ್ಣಿನ ಬಗ್ಗೆ ಗೌರವ ಇಟ್ಕೊಂಡಿದ್ದೀರಿ ಸಮಾಜದ ಬಗ್ಗೆ ಗೌರವ ಇಟ್ಕೊಂಡಿದ್ದೀರಿ ಇಂಡಿಯಾ ಬಗ್ಗೆ ಗೌರವ ಇಟ್ಕೊಂಡಿದ್ದೀರಿ ಅಲ್ಲಿ ನೋಡಿದ್ರೆ ಜೋಜಿನ ಬಗ್ಗೆ ಹೋರಾಡ್ತೀರಿ ಮರಗಳ ಬಗ್ಗೆ ಹೋರಾಡ್ತೀರಿ ನೀವೇನು ಮನುಷ್ಯನ್ರಿ ನೀವು ನೀವು ಮನುಷ್ಯ ನೀವು ಅಂತ ನಮಗೆ ನೀವು ಇಷ್ಟು ಎಲ್ಲಿ ತಿಳ್ಕೊಂಡ್ರಿ ಇಷ್ಟು ವಿಷಯ ಎಲ್ಲಿ ತಿಳ್ಕೊಂಡ್ರಿ ನೀವು ನಾವು ಏನು ಏನು ನಾವು ತಿಳ್ಕೊಳಕಾಗ್ತಾ ಇಲ್ಲ ಏನು ತಿಳ್ಕೊಳಕಾಗ್ತಿಲ್ಲ ನಾವು ಎಷ್ಟು ನಾವು ಕಷ್ಟಪಟ್ಟರು ಏನು ತಿಳ್ಕೊ ಈ ಸಂಸಾರ ಬಾಧೆಯಲ್ಲಿ ತಿಳ್ಕೊಳಕಾಗ್ತೀವಿ ನೀವು ಅಂಥ ಮಕ್ಕಳನ್ನ ಅವ್ರನ್ನ ಸಂಸ್ಕಾರಯುತವಾಗಿ ಮಾಡಿ ಎಷ್ಟು ನೀವು ನಿಮ್ಮ ಬಗ್ಗೆ ನಾವು ಎಲ್ಲಿ ನೀವು ನೀವು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಮ್ಮ ಬಗ್ಗೆ ನಿಮ್ಮಂಥ 10 ಜನ ನಮ್ಮ ಸಮಾಜದಲ್ಲಿ ಇದ್ದುಬಿಟ್ರೆ ಸಮಾಜ ಉದ್ಧಾರ ಆಗುತ್ತೆ ಅವ್ರ ಹತ್ರ ದಯವಿಟ್ಟು ನಾನು ನಿಮ್ಮನ್ನು ಹೊಗಳ್ತಾ ಇಲ್ಲ ಬೈತಾ ಇದ್ದೀನಿ ಯಾಕೆ ಬೈತಾ ಇದ್ದೀನಿ ಅಂತಂದರೆ ನಿಮ್ಮಲ್ಲಿ ನಾವು ಒಂದೇ ಒಂದು ಕಣವನ್ನು ತಗೊಂಡ್ರೂ ನಾವು ಎಲ್ಲೋ ಹೋಗ್ಬಿಡ್ತೀವಿ ಆದ್ರಿಂದ ಏನಪ್ಪ ಅಂತ ನಿಮ್ಮನ್ನು ನಾವು ನೋಡ್ತಾ ಇರ್ತೀವಿ ನೀವು ನನಗೆ ಸಿಗೋಕ್ಕೆ ಮಾತಾಡೋಕೆ ಸಿಗ್ತಿರಲ್ವ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಜೊತೆ ನಾನಿರೋದು ನಿಮ್ಮ ಜೊತೆ ನಿಮ್ಮ ಒಂದು ಏನೋ ಮೊನ್ನೆ ಯಾವತ್ತು ನಿಮ್ಮ ಗಲಾಟೆ ಆದ ದಿವಸ ನಾವು ಬರಬೇಕು ಅಂತ ಅಂದ್ಕೊಂಡು ಆದರೆ ಆ ಅಡ್ರೆಸ್ ಸರಿಯಾಗಿ ತಿಳಿಯದ ಕಾರಣ ನಾವು ಬರೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ ಮತ್ತೇನೋ ನಾವು ಒಬ್ರು ನೀವು ಎಷ್ಟು ತಿಳ್ಕೊಂಡಿದ್ದೀರಿ ನೀವು ಎಷ್ಟು ತಿಳ್ಕೊಂಡಿದ್ರಿ ಎಷ್ಟು ತಿಳ್ಕೊಂಡಿದ್ರಿ ಅಬ್ಬಾ ಗುರುಗಳು ಅನ್ಬೇಡಿ ಅಂತೀರಿ ಎಷ್ಟು ಬಾಂಧವ್ಯಾಗ ಸಿಗಲ್ಲ ಎಲ್ಲಾರು ಹೆಣ್ಣಿನ ಬಗ್ಗೆ ಹೇಳ್ತೀರಿ ಡಿಲಿವರಿ ಬಗ್ಗೆ ಹೇಳ್ತೀರಿ ಸಿಸರಿನ ಬಗ್ಗೆ ಹೇಳ್ತೀರಿ ಅರ್ಚಕರ ಬಗ್ಗೆ ಹೇಳ್ತೀರಿ ದೇವರುಗಳ ಬಗ್ಗೆ ಹೇಳ್ತೀರಿ ಸಮಾಜದ ಬಗ್ಗೆ ಹೇಳ್ತೀರಿ ಮರಗಳ ಬಗ್ಗೆ ಹೇಳ್ತೀರಿ ಅಲ್ಲ ರಾಜಕೀಯದ ಬಗ್ಗೆ ಹೇಳ್ತೀರಿ ಏನ್ರಿ ನೀವು ಏನು ನೀವು ಅಂತ ಗೊತ್ತಾಗ್ತಾ ಇಲ್ವಲ್ಲ ಸಿಕ್ಕಾಬಿಟ್ಕೊಂಡಿದ್ದೀರಿ ಜನವರ ಬಗ್ಗೆ ಹೇಳ್ತೀರಿ ಅಲ್ಲ ಅದ್ಭುತ ನೀವು ಅದ್ಭುತದಲ್ಲಿ ಅದ್ಭುತ ಇದನ್ನ ಆಡಿಯೋನ ಕೇಳಿಸ್ಕೊಂಡ್ರೆ ದಯವಿಟ್ಟು ನೀವು ರಿಪ್ಲೈ ಮಾಡಿ ಅಂತ ನಾನು ಕೇಳಲ್ಲ ಆದರೆ ನಾನು ನಿಮ್ಮನ್ನು ಹೊಗಳ್ತಾ ಇಲ್ಲ ನಾನು ಬೈತಾ ಇದ್ದೀನಿ ಯಾಕೆ ಅಂತ ಅಂದರೆ ಇಷ್ಟು ವಿಷಯವನ್ನು ನೀವು ತಿಳ್ಕೊಂಡು ನಾವು ತಿಳ್ಕೊಳಕ್ಕಾಗ್ತಿಲ್ವಲ್ಲ ಅಂತ ನಮಗೆ ನಾವು ಬೈಕೋಬೇಕು ನಿಮಗೆ ನಾವು ಬೈಬೇಕು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಿಮ್ಮ ಜೊತೆ ನಾವಿರೋದೇ ನಮ್ಮ ಒಂದು ಯಾವುದೋ ಜನ್ಮ ಪುಣ್ಯ ಅಂತ ಕೇಳ್ಕೊಳ್ತಾ ನಾನು ನಿಮ್ಮನ್ನು ನೆನೆಸ್ಕೋತಾ ಇದ್ರೆ ನಿಮ್ಮ ಮಾತುಗಳನ್ನ ಕೇಳಿದ್ರೆ ನನಗೆ ಕಣ್ಣೀರು ಬರುತ್ತೆ ನನಗೆ ತುಂಬಾ ಕಣ್ಣೀರು ಬರುತ್ತೆ ದಯವಿಟ್ಟು ಈ ನಾನು ನಿಮ್ಮ ನಂಬರ್ ಸಿಕ್ಕಿದೆ ಅದನ್ನು ನನಗೆ ಧನ್ಯವಾದ ತಿಳ್ಕೊಂಡು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಅವ್ರ ಹತ್ರ ಧನ್ಯವಾದಗಳು ನಿಮ್ಮ ಎಲ್ಲ ಒಂದು ಕಾರ್ಯಕ್ಕೂ ಜಯವಾಗಲಿ ನಿಮ್ಮೊಂದಿಗೆ ನಾವಿದ್ದೀವಿ ಜಯವಾಗಲಿ.